ಹಾತಿಂಪುರ್ ಊರಿನಲ್ಲಿ ಜನ ರಾತ್ರಿ ಹೊತ್ತು ಬಾಯಿ ಮೇಲೆ ಕೈ ಇಟ್ಕೊಂಡು ನಡೆದಾಡ್ತಾ ಇದ್ರು ಮತ್ತು ಯಾರು ಕೂಡ ಮಾತೇ ಆಡ್ತಾ ಇರ್ಲಿಲ್ಲ ಮತ್ತು ಒಬ್ಬ ಹುಡುಗ ಅವನ ತಾತನ ಜೊತೆ ರೋಡಲ್ಲಿ ಹೋಗ್ತಾ ಇದ್ದ ಅಜ್ಜ ನಾಳೆ ನನ್ನ ಜಾತ್ರೆ ಕರ್ಕೊಂಡು ಹೋಗ್ತೀರಾ ಅಜ್ಜ ನೀವ್ ಯಾಕೆ ಮಾತೇ ಆಡ್ತಾ ಇಲ್ಲ ದೇವದ ನೆರಳು ಬೀಳ್ತಾ ಇದ್ದ ಹಾಗೆ ಅಜ್ಜ ಮೊಮ್ಮಗನ ಬಾಯನ್ನ ಕೈಯಿಂದ ಮುಚ್ಚಿಬಿಡ್ತಾರೆ ದೆವ್ವ ಭಯಾನಕ ರೀತಿಯಲ್ಲಿ ನಗೋಕ್ ಶುರು ಮಾಡುತ್ತೆ ಯಾರದು ಅಲ್ಲಿ ಮಾತಾಡ್ತಾ ಇದ್ದಿದ್ದು ಅಜ್ಜ ಅಲ್ಲೇ ಒಂದ್ ಪೊದೆ ಹಿಂದ್ಗಡೆ ಮೊಮ್ಮಗನ ಜೊತೆ ಬಚ್ಚಿಟ್ಕೊಂಡ್ ಬಿಡ್ತಾರೆ ಆ ದೆವ್ವ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಹೊರಟು ಹೋಗ್ಬಿಡುತ್ತೆ ಒಂದಿನ ಆ ಊರಲ್ಲಿ ಒಂದು ಮಹಿಳೆಯ ಕೊಲೆ ಆಗಿರುತ್ತೆ ಮರ್ಡರ್ ಬಗ್ಗೆ ತಿಳ್ಕೊಳ್ಳೋಕೆ ಕೇಶ್ಲತಾ ಅವ್ರ ಟೀಮ್ ಜೊತೆ ಅಲ್ಲಿಗೆ ಬಂದಿರ್ತಾರೆ ಆ ಊರಲ್ಲಿರೋ ಯಾರು ಕೂಡ ಬಾಯೇ ಬಿಡ್ತಾ ಇರಲ್ಲ ಪೊಲೀಸ್ಗೆ ಏನು ಹೇಳ್ತಾ ಇರಲ್ಲ ಎಲ್ರು ಬಾಯ್ ಮೇಲೆ ಬರಲಿಟ್ಕೊಂಡು ಇಲ್ಲ ಅಂತ ತಲೆಯಲ್ಲಾಡಿಸಿ ಹೊರಟು ಹೋಗ್ಬಿಡ್ತಾರೆ ಕೇಶ್ಲತಾಗೆ ಆ ಊರಲ್ಲಿ ತಮ್ಮ ಸ್ಕೂಲಿನ ಗೆಳತಿ ನೇಹಾ ಸಿಗ್ತಾಳೆ ಅರೆ ನೇಹಾ ನಾನ್ ಯಾರು ಅಂತ ಗೊತ್ತಾಯ್ತಾ ನಿನ್ಗೆ ನಾವ್ ಒಂದೇ ಸ್ಕೂಲಲ್ಲಿದ್ವಿ ನೇಹಾ ಏನು ಮಾತಾಡಲ್ಲ ಬಾಯ್ ಮೇಲೆ ಬರಲಿಟ್ಕೊಂಡು ಹೂ ಅಂತ ತಲೆಯಲ್ಲಾಡಿಸ್ತಾಳೆ ಆದ್ರೆ ಏನು ಮಾತಾಡಲ್ಲ ಈ ಊರಿನ ಜನ ಹುಚ್ಚ ಏನು ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ ನೀನಾದ್ರೂ ಹೇಳು ನೇಹಾ ನೇಹಾ ಒಂದು ಪೇಪರ್ ಮತ್ತು ಪೆನ್ ತಗೊಂಡು ಅದರಲ್ಲಿ ಬರೀತಾಳೆ ಈಗ ತುಂಬಾನೇ ರಾತ್ರಿ ಆಗಿದೆ ನಾನೀಗ ಏನು ಮಾತಾಡೋಕೆ ಸಾಧ್ಯನೇ ಇಲ್ಲ ನಾಳೆ ಬೆಳಗ್ಗೆ ಬಂದು ನಿನ್ನ ಭೇಟಿ ಆಗ್ತೀನಿ ಅಂತ ನೇಹಾ ಅವಳ ಮನೆ ಕಡೆಗೆ ಹೊರಟಿದ್ಲು ಅದೇ ಸಮಯದಲ್ಲಿ ಯಾರೋ ಬಂದು ಅವಳ ಜುಟ್ಟನ್ನ ಹಿಂದ್ಗಡೆಯಿಂದ ಎಳಿತಾರೆ ನೇಹಾ ತುಂಬಾನೇ ಭಯ ಪಡ್ತಾಳೆ ಹಿಂದೆ ತಿರುಗಿ ನೋಡೋ ಧೈರ್ಯ ಕೂಡ ಮಾಡಲ್ಲ ಆಮೇಲೆ ಅವಳ ಹತ್ರನೇ ಇದ್ದ ಒಂದು ಕತ್ರಿ ತಗೊಂಡು ಅವಳ ಜುಟ್ಟನ್ನ ಕಟ್ ಮಾಡ್ಬಿಡ್ತಾಳೆ ಹಿಂದೆ ತಿರುಗಿ ನೋಡ್ದೇನೆ ಮನೆ ಕಡೆ ಓಡೋಕ್ ಶುರು ಮಾಡ್ತಾಳೆ ಹಾಗೆ ಓಡ್ತಾ ಓಡ್ತಾ ಸೀದಾ ಮನೆಗ್ ಹೋಗೇ ಬಿಡ್ತಾಳೆ ಮರುದಿನ ನೇಹಾ ಕೇಶಲತಾನ ಭೇಟಿಯಾಗಕ್ಕೆ ಅಂತ ಹೋಗ್ತಾಳೆ ನೀನ್ ಹೇಳು ಯಾಕೆ ಈ ಊರಿನ ಜನ ಏನು ಮಾತಾಡ್ತಾ ಇಲ್ಲ ಅದು ರಾತ್ರಿ ಹೊತ್ತಲ್ಲಿ ರಾತ್ರಿ ಹೊತ್ತು ನಮ್ಮ ಊರಲ್ಲಿ ನಾಲ್ಗೆ ಕಟ್ ಮಾಡ್ಕೊಂಡು ತಗೊಂಡ್ ಹೋಗೋ ಒಂದು ದೆವ್ವ ಬರುತ್ತೆ ಅದು ರಾತ್ರಿ ಹೊತ್ತು ಯಾರ್ ಮಾತಾಡಿದ್ರು ಸಹ ಅವ್ರ ನಾಲ್ಗೆನ ಕಟ್ ಮಾಡ್ಕೊಂಡು ತಗೊಂಡ್ ಹೋಗ್ಬಿಡುತ್ತೆ ಅದು ಅಮಾವಾಸ್ಯ ದಿನ ಅದಕ್ಕೇನೆ ಈ ಊರಲ್ಲಿ ಯಾರೂನು ರಾತ್ರಿ ಹೊತ್ತು ಮಾತೇ ಆಡಲ್ಲ ಸುಮಾರ್ ಜನ ಈ ಊರಲ್ಲಿ ನಾಲ್ಗೆ ಇಲ್ದೋರಾಗ್ಬಿಟ್ಟಿದ್ದಾರೆ ಏನ್ ಮಾತಾಡ್ತಾ ಇದೀಯ ನೀನು ಅಂದ್ರೆ ರಾತ್ರಿ ಇಡೀ ನಾನು ಮಾತಾಡ್ತಾನೆ ಇದ್ದೆ ಅವಳು ಅಮಾವಾಸ್ಯ ದಿನ ಬಂದು ನನ್ ನಾಲ್ಗೆನು ಕಟ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾ ಇದೀಯಾ ಹಾ ಹೌದು ನೋಡು ನೆನ್ನೆ ನನ್ ಕೂದ್ಲನ್ ಹಿಡ್ಕೊಂಡ್ ಬಿಟ್ಟಿದ್ಲು ನಾನು ಅದನ್ ಕಟ್ ಮಾಡಿ ಹಾಗೆ ಮನೆಗ್ ಓಡ್ ಹೋಗ್ಬೇಕಾಗ್ ಬಂತು ನೀನು ಮತ್ತೆ ನಿನ್ ಟೀಮ್ ಅವರು ಸ್ವಲ್ಪ ಹುಷಾರಾಗಿರಿ ಆಯ್ತಾ ಈಗ ಹೇಳು ನನ್ಗೆ ಅಲ್ಲಾಗಿರೋ ಕೊಲೆಗೂ ಮತ್ತು ಆ ದೆವ್ವಕ್ಕೂನು ಏನಾದ್ರೂ ಸಂಬಂಧ ಇದೆಯಾ ಅಂತ ಹೇಳು ಆ ಹುಡ್ಗ ಆ ಸತ್ತಿರೋ ಹೆಂಗ್ಸಿನ್ ಮಗಂದು ನಾಲ್ಗೆನ ಕಟ್ ಮಾಡ್ಕೊಂಡ್ ಹೋಗಿದೆ ಅದಕ್ಕೇನೆ ಆ ಹುಡ್ಗನ್ ಮದ್ವೆ ನಿಂತ್ ಹೋಗ್ಬಿಟ್ಟಿದೆ ಮತ್ತೆ ಅವನು ಹುಚ್ಚಂತರ ಆಗ್ಬಿಟ್ಟ ಆ ಹೆಂಗ್ಸು ಪ್ರತಿ ಅಮಾವಾಸ್ಯ ದಿನ ಒಬ್ಬ ಮಾಟಗಾರನ ಹತ್ರ ಊರಿನ ಮಧ್ಯದಲ್ಲಿ ಒಂದು ಹವನ ಮಾಡಿಸ್ತಾ ಇದ್ಲು ಆ ದೆವ್ವನ ಅಲ್ಲಿಗೆ ಕರೆಸ್ಬಿಟ್ಟು ಅವಳ್ ಮಗನ್ ನಾಲ್ಗೆನ ಮತ್ತೆ ವಾಪಸ್ ಪಡ್ಕೋಬೇಕು ಅಂತ ಆದ್ರೆ ನೋಡಿದ್ರೆ ಆ ಹೆಂಗ್ಸಿನ್ ಹೆಣಾನೇ ಸಿಕ್ಬಿಡ್ತು ಅಲ್ಲಿ ಈಗ ನಾನ್ ಹೋಗ್ಬೇಕು ಹುಷಾರಾಗಿರು ಆಯ್ತಾ ಇವತ್ತು ಅಮಾವಾಸ್ಯೆ ಕೇಶ್ಲತಾ ಸತ್ತಿರೋ ಹೆಂಗ್ಸಿನ್ ಮನೆಗ್ ಹೋಗಿ ಅವಳ್ ಮಗನ್ ಜೊತೆ ಮಾತಾಡಕ್ಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಆ ಹುಡ್ಗ ಏನೂ ಹೇಳೋದಿಲ್ಲ ನೀನು ಆ ಮಂತ್ರವಾದಿ ಬಗ್ಗೆ ಏನಾದ್ರೂ ಹೇಳೋಕಾಗತ್ತಾ ನಿಮ್ಮಮ್ಮನ್ನ ಭೇಟಿ ಆಗ್ತಿದ್ನಲ್ಲ ಅವನು ಕೇಶ್ಲತಾ ರಾತ್ರಿ ಅದೇ ಜಾಗಕ್ಕೆ ಹೋಗಿ ನಿಂತ್ಕೋತಾಳೆ ಎಲ್ಲಿ ಆ ಹೆಂಗ್ಸು ಆ ಮಂತ್ರವಾದಿ ಜೊತೆ ಹವನನ ಮಾಡಿಸ್ತಾ ಇದ್ಲೋ ಅಲ್ಲಿಗೆ ಆಗ ಕೇಶ್ಲತಾಗೆ ಗೊತ್ತಾಗುತ್ತೆ ಆ ನಾಲ್ಗೆ ಕಟ್ ಮಾಡೋ ದೆವ್ವ ಅವಳ ಹಿಂದೆನೆ ಬಂದು ನಿಂತಿದೆ ಅಂತ ಅದೇ ಸಮಯದಲ್ಲಿ ಕೇಶ್ಲತಾ ಅವಳ ರಿವಾಲ್ವರ್ ತೆಗೆದು ಹಿಂದೆ ತಿರುಗ್ತಾಳೆ ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ ಆಗ ಆ ದೆವ್ವ ಹಿಂದ್ಗಡೆಯಿಂದ ಕೇಶ್ಲತಾ ಕತ್ತಿನ ಹಿಡ್ಕೊಳ್ಳುತ್ತೆ ಅವಳ ಕತ್ತಿನ ಬಿಡಿಸ್ಕೊಳ್ಳೋಕ್ ಹೋಗಿ ಕೇಶ್ಲತಾಳ ರಿವಾಲ್ವರ್ ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ ಆ ದೆವ್ವ ಕೇಶ್ಲತಾಳ ನಾಲ್ಗೆನ ಕಟ್ ಮಾಡ್ಕೊಂಡು ತಗೊಂಡ್ ಹೋಗ್ಬಿಡುತ್ತೆ ಅಮಾವಾಸ್ಯೆಯ ರಾತ್ರಿ ಆಗಿತ್ತು ಅದಕ್ಕೆ ಆ ಊರಲ್ಲಿ ಯಾರು ಆಚೆ ಕಾಣಿಸ್ತಾನೆ ಇರ್ಲಿಲ್ಲ ಅವತ್ತು ಕೇಶ್ಲತಾಗೆ ಸಹಾಯ ಮಾಡಕ್ಕೆ ಅವತ್ತು ಯಾರು ಇರ್ಲಿಲ್ಲ ಅಲ್ಲಿ ಅವಳು ಓಡ್ತಾ ಓಡ್ತಾ ನೇಹಾಳ ಮನೆನ ಹೋಗಿ ತಲುಪ್ತಾಳೆ ಅಯ್ಯೋ ದೇವ್ರಿ ನಾನೇನ್ ಅನ್ಕೊಂಡಿದ್ನೋ ಅದೇ ಆಗ್ಬಿಡ್ತಲ್ಲ ಕೇಶ್ಲತಾ ಒಂದು ಪೇಪರ್ ತಗೊಂಡು ಅದ್ರಲ್ಲಿ ಬರೀತಾಳೆ
ಅವಳಿಗೆ ನೇಹಾಳ ಸಹಾಯ ಬೇಕು ಆ ಮಂತ್ರವಾದಿನ ಹುಡುಕೋಕೆ ಅಂತ. ಮರುದಿನ ನೇಹ ಆ ಊರಲ್ಲಿರೋ ಎಲ್ಲಾ ಮನೆ ಮನೆಗೂ ಹೋಗಿ ಆ ಮಂತ್ರವಾದಿ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡ್ತಾಳೆ. ಆಗ ಒಬ್ಬ ವಯಸ್ಸಾದ ವ್ಯಕ್ತಿ ಅವಳಿಗೆ ಹೇಳ್ತಾನೆ, ಆ ಮಂತ್ರವಾದಿ ಸ್ಮಶಾನದಲ್ಲಿ ಸಿಗ್ತಾನೆ ಅಂತ. ನೇಹ ಮತ್ತು ಕೇಶ್ಲತಾ ಅದೇ ಸಮಯ ಸ್ಮಶಾನಕ್ಕೆ ಹೋಗ್ತಾರೆ. ಅವರು ಸ್ಮಶಾನಕ್ಕೆ ಹೋಗ್ತಾ ಹೋಗ್ತಾ ರಾತ್ರಿನೇ ಆಗ್ಬಿಟ್ಟಿತ್ತು. ಆ ದಟ್ಟ ರಾತ್ರಿಯಲ್ಲಿ ಅವ್ರು ಹೋಗೋ ದಾರಿಲಿ ಅಕ್ಕಪಕ್ಕ ದಟ್ಟವಾದ ಕಾಡಿತ್ತು. ಆದ್ರೂ ಕೂಡ ಅವರು ಅದೇ ದಾರಿಲಿ ಹೋಗ್ತಾನೇ ಇದ್ರು, ನಿಲ್ಲೇ ಇಲ್ಲ. ಅವರು ನಡೆಯೋ ಶಬ್ದನ ಕೇಳಿ ಆ ದೆವ್ವ ಅಲ್ಲಿಗೆ ಬಂದ್ಬಿಡುತ್ತೆ. ನೇಹ ಅವಳ ಬಾಯ ಮೇಲೆ ಬೆರಳಿಟ್ಕೊಂಡು ಕೇಶ್ಲತಾಗೆ ಸನ್ನೆ ಮಾಡ್ತಾಳೆ, ಅವರು ಸ್ವಲ್ಪ ಕೂಡ ಸದ್ದನ ಮಾಡಬಾರ್ದು ಅಂತ. ಅವರು ಅವ್ರ ಪಾದರಕ್ಷೆನ ತೆಗೆದು ಹಾಗೆ ಬರಿಗಾಲಲ್ಲೇ ಸ್ಮಶಾನದ ಕಡೆ ನಡೆಯೋಕೆ ಶುರು ಮಾಡ್ತಾರೆ, ಸ್ವಲ್ಪ ಕೂಡ ಸದ್ ಮಾಡಬಾರ್ದು ಅಂತ. ಇಬ್ರಿಗೂ ಮಂತ್ರವಾದಿ ಸಿಕ್ಕೇ ಬಿಡ್ತಾನೆ. ಅವನು ಅಗ್ನಿಕುಂಡನ ಮುಂದೆ ಕೂತು ತಪಸ್ ಮಾಡ್ತಾ ಇರ್ತಾನೆ. ಕೇಶ್ಲತಾ ಆ ಮಂತ್ರವಾದಿಯ ಹಣೆ ಮೇಲೆ ರಿವಾಲ್ವರ್ ಇಡ್ತಾಳೆ. ಈ ಪೊಲೀಸ್ ಕೇಳ್ತಾ ಇದ್ದಾಳೆ, ನೀನ ಹೆಂಗಸನ್ನ ಯಾಕೆ ಸಾಯಿಸ್ದೆ ಅಂತ. ನಾನು ಕೊಲ್ಲಲಿಲ್ಲ ಮಗಳೇ, ಆ ಹೆಂಗಸನ್ನ ದೆವ್ವ ಕೊಂದೆ ಇದ್ದು. ನಾನು ಈ ಊರನ್ನ ದೆವ್ವದಿಂದ ಕಾಪಾಡೋದಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದೀನಿ. ಆ ದೆವ್ವಕ್ಕೇನ್ ಬೇಕು? ಆ ದೆವ್ವಕ್ಕೆ ಶಾಂತಿ ಬೇಕು, ಅದಕ್ಕೆ ಯಾರು ಮಾತಾಡಿದ್ರು ಇಷ್ಟ ಆಗೋದಿಲ್ಲ. ಏನಾದ್ರೂ ಒಬ್ಬ ಮನುಷ್ಯನ ಶಬ್ದನೂ ಕೂಡ ಅವಳ ಕಿವಿಗೆ ತಲುಪ್ತು ಅಂದ್ರೆ ಆ ಮನುಷ್ಯರ ನಾಲಿಗೆಯನ್ನ ಕತ್ತರಿಸಾಕ ಬಿಡ್ತಾಳೆ. ಈಗ ನೀವಿಬ್ರು ಇಲ್ಲಿಂದ ಹೊರಟು ಹೋಗಿ, ಇಲ್ಲ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳಿ. ನಾನು ನನ್ನ ಶಕ್ತಿಯಿಂದ ಆ ದೆವ್ವದ ಜೊತೆ ಹೋರಾಡಿ ಆ ದೆವ್ವವನ್ನ ಈ ಊರಿಂದಾನೇ ಶಾಶ್ವತವಾಗಿ ಓಡಿಸ್ಬಿಡ್ತೀನಿ. ನೇಹ ಮತ್ತು ಕೇಶ್ಲತಾ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡ್ ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ದೆವ್ವ ಅಲ್ಲಿಗೆ ಬರುತ್ತೆ. ನೇಹ ಮತ್ತು ಕೇಶ್ಲತಾ ಆ ಮಂತ್ರವಾದಿ ಆ ದೆವ್ವಕ್ಕೆ ಏನೋ ಹೇಳ್ತಾ ಇರೋದನ್ನ ಕೇಳಿಸ್ಕೋತಾರೆ. ಆದ್ರೆ ಅಂತರ ಜಾಸ್ತಿ ಇದ್ದಿದ್ರಿಂದ ಅವನ್ ಏನ್ ಮಾತಾಡ್ತಾ ಇದ್ದ ಅಂತ ಅವರಿಬ್ರಿಗೂ ಕೇಳಿಸ್ಲೇ ಇಲ್ಲ. ಅವರಿಬ್ರು ಸ್ವಲ್ಪ ಹತ್ರ ಹೋಗಿ ಆ ದೆವ್ವ ಮತ್ತು ಮಂತ್ರವಾದಿ ಏನ್ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳಕ್ ಪ್ರಯತ್ನ ಪಡ್ತಾರೆ. ನೀನು ಈ ಊರನ್ನ ಬಿಟ್ಟು ಹೊರಟು ಹೋಗೋ. ಇಲ್ಲ, ನಾನ್ ಹೋಗೋದಿಲ್ಲ. ನಾನು ಇಡೀ ಪ್ರಪಂಚನ ಮೂಗ್ರನ್ನಾಗಿ ಮಾಡ್ತೀನಿ. ನನಗೆ ಶಾಂತಿ ಬೇಕು. ನಾನು ನನ್ನ ಕತ್ತಲ್ಲಿರುವಂತಹ ಯಂತ್ರವನ್ನ ನಷ್ಟ ಮಾಡಿಬಿಡ್ತೇನೆ. ನೀನ್ ಆತರ ಮಾಡಕ್ ಸಾಧ್ಯನೇ ಇಲ್ಲ. ಆ ತಾಯ್ತಕ್ಕೇನಾದ್ರೂ ಆದ್ರೆ ನೀನು ನನ್ನ ಕೈಯಿಂದ ಸತ್ ಹೋಗ್ತೀಯ. ಮಂತ್ರವಾದಿ ತಾಯ್ತನ ಕತ್ತಿಂದ ತೆಗೆದು ಆ ಬೆಂಕಿಯಲ್ಲಿ ಹಾಕ್ಬಿಡ್ತಾನೆ. ಇಲ್ಲ, ಆ ಬೆಂಕಿಯಲ್ಲಿ ಒಂದು ಸ್ಫೋಟ ಆಗುತ್ತೆ, ಆ ದೆವ್ವ ಅಲ್ಲೇ ಸತ್ ಹೋಗುತ್ತೆ ಮತ್ತು ಮಾಂತ್ರಿಕ ಮರಣಾವಸ್ಥೆಗೆ ತಲುಪ್ಬಿಡ್ತಾನೆ. ಆ ದೆವ್ವ ಸಾಯ್ತಿದ್ದ ಹಾಗೆ ಕೇಶ್ಲತಾಳ ನಾಲ್ಗೆ ವಾಪಸ್ ಬಂದ್ಬಿಡುತ್ತೆ. ಕೇಶ್ಲತಾ ಮತ್ತು ನೇಹ ಓಡ್ತಾ ಓಡ್ತಾ ಆ ಮಂತ್ರವಾದಿ ಕಡೆ ಬಂದು ತಲುಪ್ತಾರೆ. ನೀವೇನ್ ಮಾಡ್ಬಿಟ್ರಿ ಬಾಬಾ, ಆ ದೆವ್ವನ ಸಾಯ್ಸಕ್ ಹೋಗಿ ನಿಮ್ ಪ್ರಾಣಕ್ಕೆ ಕುತ್ ಅನ್ಕೊಂಡ್ಬಿಟ್ರಲ್ಲ. ಒಳ್ಳೆ ಕೆಲ್ಸಕ್ಕೋಸ್ಕರ ತನ್ನ ಜೀವ ಹೋದ್ರು ಪರವಾಗಿಲ್ಲಮ್ಮ, ಹೇಗಿದ್ರೂ ನನಗೆ ವಯಸ್ಸು ಆಗೋಗಿದ್ಯಲ್ವಾ. ನನಗೆ ತುಂಬಾ ಖುಷಿ ಇದೆ, ನಾನು ಊರಿನ ಜನಗಳಿಗೆ ಈ ದೆವ್ವದಿಂದ ಮುಕ್ತಿ ಕೊಡಿಸಿ ಸಾಯ್ತಾ ಇದ್ದೀನಿ ಅಂತ. ಅಷ್ಟ ಹೇಳಿ ಆ ಮಂತ್ರವಾದಿ ಸತ್ತು ಹೋಗ್ಬಿಡ್ತಾನೆ. ನೇಹ ಮತ್ತು ಕೇಶಲತಾ ಆ ದೆವ್ವ ಸತ್ತಿರೋ ವಿಷಯನ ಊರವ್ರಿಗೆಲ್ಲ ಹೇಳ್ಬೇಕು ಅಂತ ಹೊರಡ್ತಾರೆ. ಅದಾದ್ಮೇಲೆ ಆ ಊರಲ್ಲಿ ಎಲ್ಲಾ ಜನ ರಾತ್ರಿ ಹೊತ್ತು ಕೂಡ ಮಾತಾಡಕ್ಕೆ ಶುರು ಮಾಡ್ತಾರೆ. ಊರವರೆಲ್ಲ ಸೇರಿ ಚಂದ ಎತ್ತಿ ಆ ದೆವ್ವನ ಸಾಯಿಸಿದಂತಹ ಬಾಬಾ ಅವರ ಮೂರ್ತಿನ ಸ್ಥಾಪನೆ ಮಾಡ್ತಾರೆ.